ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಉಮಾಸ್ ವರ್ಡ್ ಇನ್ ಕನ್ನಡ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ಕುಂದಾನು ವಿತ್ ಜರ್ದೋಸಿನ ಯೂಸ್ ಮಾಡಿಕೊಂಡು ಈ ಒಂದು ಫ್ಲವರ್ ಡಿಸೈನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಇಲ್ಲಿ ಕುಂದನ್ನ ಫ್ಲವರ್ ಟೈಪು ಪೇಸ್ಟ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡಿದ್ದೀನಿ. ಕುಂದನ್ ವರ್ಕ್ನ ನಾವು ಪೇಸ್ಟ್ ಮಾಡಿ ಇಮಿಡಿಯೇಟ್ಲಿ ಮಾಡೋದಕ್ಕೆ ಹೋದರೆ ಅದು ಬೇಗ ಓಪನ್ ಆಗಿ ಬರುತ್ತೆ. ಆ ಕಾರಣದಿಂದ ನಾವು ಡ್ರೈ ಮಾಡ್ಕೋಬೇಕು. ಒಂದು 20 ಮಿನಿಟ್ಸ್ ಆಗಲಿ ಅಟ್ಲೀಸ್ಟ್ ಡ್ರೈ ಮಾಡಬೇಕಾಗುತ್ತೆ. ನಾನಿಲ್ಲಿ ಜರ್ದೋಸಿನ ಸ್ಟಿಚ್ ಮಾಡೋವಂಥ ನೀಡಲ್ನ ತೊಗೊಂಡಿದ್ದೀನಿ. ಇಲ್ಲಿ ಕೆಳಗಡೆಯಿಂದ ಈ ರೀತಿ ಕಂಟಿನ್ಯೂ ಸ್ಟಿಚ್ಚನ್ನು ಹಾಕೊಂಬರ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯ ಒಂದು ಅಳತೆ ಮಾಡಿ ಕಟ್ ಮಾಡಿಲ್ಲ ಜರ್ದೋಸಿನ. ನಾನು ಕಂಟಿನ್ಯೂ ಒಂದು ನೀಡಲ್ಗೆ ಲೆಂತ್ ನೋಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಆ ಒಂದು ಕಂಟಿನ್ಯೂ ಸ್ಟಿಚ್ಚನ್ನು ನಾನಿಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಜರ್ದೋಸಿನ ನಾವು ಈ ರೀತಿ ಕಂಟಿನ್ಯೂ ಆಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಈ ರೀತಿ ಕರ್ವ್ ಆಗಿ ಇನ್ನೊಂದು ಸೈಡ್ ನಾವು ಬಂದಾಗ ಆ ಒಂದು ಕುಂದನ್ ಸೆಕೆಂಡ್ ಏನಿದೆ ಅದರ ಸರ್ಕಲ್ ಆಗಿ ಮತ್ತೆ ನೆಕ್ಸ್ಟು ನಾವು ಇನ್ನೊಂದು ಸೈಡ್ಗೆ ಹೋಗೋವಾಗ ಈ ರೀತಿ ಕರ್ವ್ನಲ್ಲಿ ಹೋಗಿ ಮತ್ತೆ ಅದ್ರ ಸುತ್ತಲೂ ಸುತ್ತಾಕೊಂಬರಬೇಕಾಗುತ್ತೆ. ಈ ರೀತಿ ಮಾಡಿದಾಗ ನಮಗೆ ಮಿಡಲ್ ಪೋರ್ಷನ್ನು ಕೂಡ ಫಿಲ್ ಆಗುತ್ತೆ. ನಮಗೆ ಇರೋವಂಥ ಸೈಡ್ನಲ್ಲಿ ಜರ್ದೋಸಿ ಫುಲ್ಲು ಕುಂದನ್ಗೂ ಕವರ್ ಆಗುತ್ತೆ. ಇಲ್ಲಿ ನಾವು ಕಂಟಿನ್ಯೂ ಇದೇ ರೀತಿ ಕುಂದನ್ ಮುಗಿದ ಮೇಲೆ ಇನ್ನೊಂದು ಕುಂದನ್ಗೆ ಇದೇ ರೀತಿ ಕಂಟಿನ್ಯೂ ನಾವು ಜರ್ದೋಸಿನ ಯೂಸ್ ಮಾಡಿಕೊಂಡು ಕಂಟಿನ್ಯೂ ಸ್ಟಿಚ್ ಅನ್ನೋದನ್ನ ಮಾಡಬೇಕು. ಇಲ್ಲಿ ನಾವು ಜರ್ದೋಸಿನ ನಾವು ಸೈಜ್ ನೋಡಿಬಿಟ್ಟು ಕಟ್ ಮಾಡೋ ನೆಸೆಸಿಟಿ ಇರೋಲ್ಲ. ನಮಗೆ ಲೆಂತ್ ನೋಡಿಬಿಟ್ಟು ಸುಮ್ಮನೆ ಅಂದಾಜು ಮೇಲೆ ನೀಡಲ್ ಯಾವ ರೀತಿ ಲೆಂತ್ ಬೇಕಾಗಿರುತ್ತೆ ಆ ನೀಡಲ್ ತಕ್ಕನಾಗೆ ನಾವು ಈ ರೀತಿ ಜರ್ದೋಸಿನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಒಂದು ನೀಡಲ್ಗೆ ಒಂದನ್ನು ಇನ್ಸರ್ಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಕಂಟಿನ್ಯೂ ಹಾಕಿದಾಗ ನಮಗೆ ಎಲ್ಲಿಗೆ ಎಂಡ್ ಆಗುತ್ತೆ ಮತ್ತು ವಾಪಸ್ಸು ನಾವು ಏನು ಜರ್ದೋಸಿನ ಮತ್ತೆ ಇನ್ಸರ್ಟ್ ಮಾಡಿಕೊಂಡು ಈ ರೀತಿ ಕಂಟಿನ್ಯೂ ಸ್ಟಿಚ್ಚನ್ನು ಮಾಡಬೇಕಾಗುತ್ತೆ. ಇಲ್ಲಿ ನಾವು ಮಿಡಲ್ ಪೋರ್ಷನ್ಗೆ ಈ ಒಂದು ಡಿಸೈನ್ನ ಹಾಕೋ ನೆಸೆಸಿಟಿ ಇರೋಲ್ಲ, ಯಾಕಂದರೆ ನಾವು ಈ ರೀತಿ ರೌಂಡ್ ಹಾಕೊಂಬಂದಾಗ ಆಲ್ರೆಡಿ ಮಿಡಲ್ ಪೋರ್ಷನ್ನಲ್ಲಿ ಡಿಸೈನ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಇದೇ ರೀತಿ ಈ ಒಂದು ಕುಂದನ್ಸು ಫುಲ್ ಕಂಪ್ಲೀಟ್ ಆಗೋವರೆಗೂ ಈ ವರ್ಕ್ನ ಮಾಡಬೇಕಾಗುತ್ತೆ. ಮಾಡಿದಾಗ ನಮಗೆ ಈ ಒಂದು ವರ್ಕ್ನ ನಾವು ನೀಟಾಗಿ ಬ್ಲೌಸ್ ಬ್ಯಾಕ್ ಸೈಡು ಒಂದು ಡಿಸೈನ್ ಕ್ರಿಯೇಟ್ ಮಾಡೋವಾಗ ಈ ಒಂದು ಡಿಸೈನ್ನ ಯೂಸ್ ಮಾಡಿಕೊಂಡ್ರೆ ತುಂಬಾ ಅಟ್ರ್ಯಾಕ್ಟ್ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಉಮಾಸ್ ವರ್ಡ್ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಯಾವುದೇ ಒಂದು ನನ್ನ ಒಂದು ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಸಿಗೋಣ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು.